ಎಎನ್ಎಂ ನ್ಯೂಸ್ಗೆ ಸ್ವಾಗತ. ನಗರದಲ್ಲಿ ದ್ವಿಚಕ್ರ ವಾಹನ ವೀಲಿಂಗ್, 5 ವಾಹನಗಳನ್ನು ವಶಕ್ಕೆ ಪಡೆದುಕೊಂಡ ನಗರ ಠಾಣೆ ಪೊಲೀಸರು. ಚಿಂತಾಮಣಿ ನಗರದ ವಿವಿಧ ಬಡಾವಣೆ ಮತ್ತು ಮುಖ್ಯ ರಸ್ತೆಗಳಲ್ಲಿ ವೀಲಿಂಗ್ ಮಾಡುತ್ತಿದ್ದ 5 ದ್ವಿಚಕ್ರ ವಾಹನಗಳನ್ನು ಜಪ್ತಿ ಮಾಡಿಕೊಂಡಿರುವುದಾಗಿ ನಗರ ಠಾಣೆ ಪೊಲೀಸ್ ಇನ್ಸ್ಪೆಕ್ಟರ್ ಜೆಎನ್ ಆನಂದ್ ಕುಮಾರ್ ತಿಳಿಸಿದರು. ನಗರದಲ್ಲಿ ಹಲವಾರು ಯುವಕರು ದ್ವಿಚಕ್ರ ವಾಹನದ ಸೈಲೆನ್ಸರ್ಗಳನ್ನು ಬದಲಾವಣೆ ಮಾಡಿಕೊಂಡು ಜೋರಾಗಿ ಓಡಿಸಿಕೊಂಡು ಹೋಗಿ ಶಬ್ದ ಮಾಲಿನ್ಯ ಮಾಡುವುದರ ಜೊತೆಗೆ ವೀಲಿಂಗ್ ಮಾಡುತ್ತಿರುವ ಬಗ್ಗೆ ಸಾಕಷ್ಟು ದೂರುಗಳು ಬಂದ ಹಿನ್ನೆಲೆಯಲ್ಲಿ ಕಳೆದ 2 ತಿಂಗಳ ಹಿಂದೆಯೇ ಪತ್ರಿಕಾ ಹೇಳಿಕೆ ನೀಡುವ ಮೂಲಕ ವಿವಿಧ ಸಭೆಗಳಲ್ಲಿ ಎಚ್ಚರಿಕೆ ಸಂದೇಶವನ್ನು ಸಹ ರವಾನಿಸಲಾಗಿತ್ತು. ಆದರೂ ಎಚ್ಚರಿಕೆಯ ಸಂದೇಶವನ್ನು ಧಿಕ್ಕರಿಸಿ ನಗರದ MG ರಸ್ತೆ, ಬಾಗೇಪಲ್ಲಿ ರಸ್ತೆ ಮತ್ತು ಅಗ್ರಹಾರ ಬಡಾವಣೆಯಲ್ಲಿ ಯುವಕರ ತಂಡ ಸಂಜೆ 5 ಗಂಟೆಯ ನಂತರ ದ್ವಿಚಕ್ರ ವಾಹನಗಳಲ್ಲಿ ವೀಲಿಂಗ್ ಮಾಡುತ್ತಿರುವ ಬಗ್ಗೆ ಸಿಕ್ಕ ಖಚಿತ ಮಾಹಿತಿಯ ಮೇಲೆ ಬುಧವಾರ ಸಂಜೆ ದಾಳಿ ನಡೆಸಿ 5 ದ್ವಿಚಕ್ರ ವಾಹನಗಳನ್ನು ವಶಕ್ಕೆ ಪಡೆದುಕೊಂಡಿರುವುದಾಗಿ ಆನಂದ್ ಕುಮಾರ್ ಹೇಳಿದರು. ವಶಕ್ಕೆ ಪಡೆದುಕೊಂಡಿರುವ ವಾಹನಗಳ ವಿರುದ್ಧ ಕಾನೂನು ರೀತಿ ಪ್ರಕರಣ ದಾಖಲು ಮಾಡಿಕೊಂಡು ನ್ಯಾಯಾಲಯದಲ್ಲಿ ಸೂಕ್ತ ಕ್ರಮ ಜರುಗಿಸುವುದಾಗಿ ಹೇಳಿದ ಆನಂದ್ ಕುಮಾರ್, ನಗರದಲ್ಲಿ ವೀಲಿಂಗ್ ನಡೆಸುವವರ ಬಗ್ಗೆ ಸಾರ್ವಜನಿಕರು ಠಾಣೆಗೆ ಮಾಹಿತಿ ನೀಡುವಂತೆ ಕೋರಿದರು. ದ್ವಿಚಕ್ರ ವಾಹನಗಳನ್ನು ವೀಲಿಂಗ್ ಮಾಡಲು ಹೋಗಿ ಹಲವಾರು ಮಂದಿ ಯುವಕರು ತಮ್ಮ ಪ್ರಾಣಗಳನ್ನು ಕಳೆದುಕೊಂಡಿದ್ದಾರೆ. ಈ ಬಗ್ಗೆ ಪೋಷಕರು ಮತ್ತು ಯುವಕರು ಸಹ ಎಚ್ಚೆತ್ತುಕೊಳ್ಳಬೇಕಾಗಿದೆ ಎಂದು ಆನಂದ್ ಕುಮಾರ್ ಹೇಳಿದರು. ನಗರ ಠಾಣಾ ವ್ಯಾಪ್ತಿಯಲ್ಲಿ ಸಂಜೆ ಹೊತ್ತು ಬೆಳಗ್ಗೆ ಸುಮಾರು ವೀಲಿಂಗ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಈಗಾಗಲೇ ಸುಮಾರು ನಮಗೆ ದೂರುಗಳು ಬಂದಿದೆ. ಈ ದೂರುಗಳು ಆಧರಿಸಿ ಈಗಾಗಲೇ ನಾವು ಅನೇಕ ರೀತಿಯ ಕ್ರಮಗಳನ್ನು ಜರುಗಿಸ್ತಾ ಇದ್ರು ಸಮೇತ. ನಾವು ಇಲ್ದಿರೋ ಟೈಮಲ್ಲಿ ನೋಡಿಕೊಂಡು ಕೆಲವರು ಔಟ್ಸ್ಕರ್ಟ್ಸಲ್ಲಿ ವೀಲಿಂಗ್ ಮಾಡೋದು ಕಂಡುಬರ್ತಾ ಇತ್ತು. ಅದರಲ್ಲಿ ನಮ್ಮ ಸಿಬ್ಬಂದಿ ನೇಮಿಸಿ ಚಂದ್ರು ಇವ್ರನ್ನ ಇವ್ರ ಬೀಟಲ್ಲಿ ಸುಮಾರು ವೀಲಿಂಗ್ ಮಾಡ್ತಾರೆ ಅಂತ ಕಂಡುಬಂದ್ರಿಂದ ಇವರು ಅದ್ರ ಬಗ್ಗೆ ಹೆಚ್ಚು ಯಾವುದೇ ಕಾರಣಕ್ಕೂ ವೀಲಿಗಳು ಮಾಡಬಾರ್ದು ಅಂತ ಹೇಳ್ಬಿಟ್ಟು ಈಗಾಗಲೇ ಸ್ಟ್ರಿಕ್ಟಾಗಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದ ಸಮೇತ ಮಾಡ್ತಿದ್ದವ್ರನ್ನ ಕಂಡುಹಿಡಿದು ಈಗಾಗಲೇ ಸುಮಾರು 4-5 ವಾಹನಗಳನ್ನ ತಂದು ಠಾಣೆ ಮಧ್ಯೆ ನಿಲ್ಲಿಸಿದ್ದೀವಿ. ನಿನ್ನೆ ಸಂಜೆ ಸುಮಾರು ಒಂದು 5:30 ಗಂಟೆ ಮೇಲೆ ವೀಲಿ ಮಾಡ್ತಿದ್ದವರು, ಬಾಗೇಪಲ್ಲಿ ರೋಡಲ್ಲಿ ಅಥವಾ ಅಗ್ರಹಾರ ಕಡೆ ಈ ಕಡೆ ಎಲ್ಲ ಮಾಡ್ತಿದ್ದವ್ರನ್ನೆಲ್ಲ ವಾಹನಗಳ ತಂದು ಈಗ ಜಪ್ತಿ ಮಾಡ್ಕೊಂಡಿದ್ದೀವಿ. ಇವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸ್ತೀವಿ. ಯಾಕೆಂದರೆ ಈಗಾಗಲೇ ಅನೇಕ ಬಾರಿ ಅವರಿಗೆ ಎಚ್ಚರಿಕೆ ನೀಡಿದ್ರು ಸಮೇತ ವಾಹನ ವೀಲಿ ಮಾಡೋದು ಅದರ ಅಪಾಯಕಾರಿಯಾಗಿ ಚಾಲನೆ ಮಾಡೋದ್ರಲ್ಲಿ ತುಂಬ ಅಪಾಯಕಾರಿ ರೀತಿಯಲ್ಲಿ ಚಾಲನೆ ಮಾಡ್ತಿರ್ತಾರೆ ಇವರು. ಇವ್ರ ಮೇಲೆ ಸೂಕ್ತ ಕ್ರಮ ಜರುಗಿಸೋದ್ರಲ್ಲಿ ಯಾವುದೇ ರೀತಿಯ ಹಿಂದೆ ಮುಂದೆ ನೋಡ್ದಂಗೆ ಇವ್ರ ಮೇಲೆ ಕ್ರಮ ಜರುಗಿಸ್ತೀವಿ. ಮುಂದೆ ಯಾವುದೇ ರೀತಿಯ ಯಾರಾದರೂ ಸಾರ್ವಜನಿಕರು ಅಥವಾ ಇದ್ರ ಬಗ್ಗೆ ಮಾಹಿತಿ ನೀಡ್ಬೋದು. ಈ ವೀಲಿ ಮಾಡೋರಿಗೆ ಇದ್ರ ಬಗ್ಗೆ ನಮ್ಮ ಪೊಲೀಸ್ ಇಲಾಖೆ ಪರವಾಗಿ ಇಲಾಖೆಯಿಂದ ಎಚ್ಚರಿಕೆ ನೀಡ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಇಂಥ ವೀಲಿ ಮಾಡೋರು ಕಂಡ್ರೆ ಮುಲಾಜಿಲ್ದೆ ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸ್ತೀವಿ. ಮತ್ತು ವಾಹನಗಳನ್ನ ಈಗಾಗಲೇ ಸೀಸ್ ಮಾಡ್ತೀವಿ. ಅದರಲ್ಲಿ ಯಾವುದೇ ಕಾರಣಕ್ಕೂ ವಾಹನ ಬಿಡುಗಡೆ ಮಾಡಿದಂಗೆ ನಾವು ಸಂಬಂಧಪಟ್ಟ ನ್ಯಾಯಾಲಯದಲ್ಲಿ ಒಂದು ಮನವಿ ಸಲ್ಲಿಸ್ತೀವಿ.